ಎಲ್ಲರೂ ಕೂಡ ಭಾರತ ಮಾತೆಯ ಫೋಟೋ ಪೂಜೆ ಮಾಡುವ ಮೂಲಕ ತಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೇವೆ. ಈ ಒಂದು ಶುಭ ವೇದಿಕೆಯ ಶುಭ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾದಂತ ಎಲ್ಲ ಪಕ್ಷದ ಪ್ರಮುಖರ ಸನ್ಮಾನ ಕಾರ್ಯಕ್ರಮ ಮೊದಲನೇದಾಗಿ ಶ್ರೀ ಶಿವರಾಜ್ ಪಾಟೀಲ್ ರಂದೇವಾಡಿ ಅಧ್ಯಕ್ಷರು, ಜಿಲ್ಲಾ ಬಿಜೆಪಿ ಗ್ರಾಮಾಂತರ ವಿಭಾಗ ಅವರಿಗೆ ನಮ್ಮ ಪಕ್ಷದ ಹಿರಿಯರಾದಂತಹ ಶ್ರೀ ಲಿಂಗರಾಜ್ ಪಾಟೀಲ್ ಜಡಕಿಯವರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸುಭಾಷ್ ಸಾರ್ವಜನಿಕರಿಗೆ, ಶ್ರೀ ರಾಘವ್ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಶ್ರೀ ಶರಣಪ್ಪ ನಾಟಿಕರ್ ಅವರು ಬಂದು ಸನ್ಮಾನ ಶ್ರೀ ಸುಭಾಷ್ ಸಾರ್ವಜನಿಕ ಪ್ರಭಾರಿಗಳು, ಶ್ರೀ ನೂತನವಾಗಿ ಆರಾಧ ಮಂಡಲದ ಅಧ್ಯಕ್ಷರ ಪದ ಗ್ರಹಣದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ಪೂಜ್ಯ ತಂದೆಯವರ ಪಾದಗಳನ್ನು ನಿರ್ಮಿಸುತ್ತಾ ಹಾಗೂ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಬೀದರ್ ಲೋಕಸಭಾ ಚುನಾವಣೆಯ ಪ್ರಭಾರಿಗಳಾದಂಥ ಅಮರನಾಥ್ ಪಾಟೀಲ್ ಅಣ್ಣವರೇ ಹಾಗೂ ಹಿರಿಯರಾದಂಥ ವಿಠಲ್ ಪಾಟೀಲ್ ಅಣ್ಣವರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಮಲ್ಲಿಕಾರ್ಜುನ ಕಂದ್ರೋಳೆ ಅವರೇ, ಹಣಮಂತರಾವ್ ಮಲ್ಲೇಶ್ವರ್ಕರ್ ಅವರೇ ಹಾಗೂ ಅಲ್ಲಿಯಾದಂತಹ ನಿಕಟ ಪೂರ್ವ ಮಂಡಲ ಅಧ್ಯಕ್ಷರಾದ ಆನಂದರಾವ್ ಪಾಟೀಲ್ ಅವರೇ ಮತ್ತು ವೇದಿಕೆ ಮೇಲೆ ಹಾಸಿನಂತಹ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ, ಇಲ್ಲಿ ಸೇರಿದಂತಹ ಎಲ್ಲ ನಮ್ಮ ತಾಲೂಕಿನ ಪಕ್ಷದ ಮುಖಂಡರಿಗೂ, ಯುವ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಪದಗ್ರಹಣ ಬಹಳ ಒಂದು ಸಂತೋಷದ ಕಾರ್ಯಕ್ರಮ. ಆದರೆ ನಾವು ಈಗ ಕೂಡಲೇ ಚುನಾವಣೆಯನ್ನು ಎದುರಿಸುವಂತಹ ಸಂದರ್ಭ ಮತ್ತು ವಿಶೇಷವಾಗಿ ಆಳದಲ್ಲಿ ನಾವು
ಕಾಂಗ್ರೆಸ್ ವನ್ನು ಅವರ ಆಡಳಿತದಲ್ಲಿ ಇದ್ದಾರೆ. ನಾವು ವಿರೋಧ ಪಕ್ಷವಾಗಿ ಬಹಳ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂತಹ ಒಂದು ಸಂದರ್ಭ. ಅದಕ್ಕೆ ನಮ್ಮ ಗಂಗೊಳ್ಳಿ ಅವರೇನ ಅಧ್ಯಕ್ಷ ಆಯ್ಕೆ ಆಗಿಲ್ಲ, ಅವರು ಬಹಳ ಅನುಭವಿ, ಪಕ್ಷದ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಮತ್ತು ತಾಲೂಕಾದ ಪ್ರತಿ ಊರಲ್ಲಿ ಪ್ರತಿ ಕಾರ್ಯಕರ್ತರ ಒಂದು ಪರಿಚಯ ಇದ್ದು ಒಳ್ಳೆ ಒಂದು ಪಕ್ಷದ ಸಂಘಟನೆ ಮಾಡ್ತಾರೆ ಅನ್ನೋದು ನನಗೆ ವಿಶ್ವಾಸದ. ಅವರು ಏನು ಈಗ ಆಗಿದ್ದಾರೆ ನಮ್ಗೆ ಬಹಳ ತಾಲೂಕದಲ್ಲಿ ಯಾವ ರೀತಿ ನಮ್ಮ ಪಕ್ಷದ ಮುಖಂಡರ ಮೇಲೆ ಕಾರ್ಯಕರ್ತರ ಮೇಲೆ ಒಂದು ದಬ್ಬಾಳಕ್ಕೆ ನಡೀತಾ ಇದೆ, ಅದಕ್ಕೆ ನಾವು ಪಂಚಾಯಿತಿ ಗ್ರಾಮ ಮಟ್ಟದಲ್ಲಿ ಒಂದು ಹೋರಾಟ ರೂಪಿಸ್ಬೇಕಾಗ್ತದ, ಅದಕ್ಕೆ ತಾವೆಲ್ಲ ಎಲ್ಲ ಮುಂದೆ ಮಾಡ್ತೀರಿ ಅಂತಂದು ನಮ್ಗೆ ಈ ವಿಚಾರಗಳನ್ನು ಹೇಳುತ್ತಾ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಕೂಡ ಬಹಳಷ್ಟು ಶ್ರಮ ಪಟ್ಟು ಪಕ್ಷ ಸಂಘಟನೆ ಮಾಡಿದ್ದಾರೆ. ಅವರು ಏನ್ ಕೆಲಸ ಪಾರ್ಟಿ ಬರ್ತಿತ್ತು ಅವರು ನಾವು ಅವ್ರಿಗೆ ಏನಾರ ಹೇಳಿದೀವಿ ಅಂತಂದ್ರೆ ಆಯ್ತು ಅಂತಂದು ತಮಾಷೆ ತಾವು ಕೆಲಸ ಮಾಡಕ್ ಪ್ರಾರಂಭ ಮಾಡ್ತಿದ್ರು. ಅದು ಹಂಗ್ರಿ ಹಿಂಗ್ರಿ ಅಂತಂದು ಖರ್ಚೆ ವೆಚ್ಚ ಇರಲಿ ಏನು ಮಕ್ಕಳಿರಲಿ ಏನು ಹೇಳ್ತಿರ್ಲಿಲ್ಲ, ಏನು ಹೇಳ್ತಿದ್ವಿ ಅದು ಮಾಡಕ್ ಪ್ರಾರಂಭ ಮಾಡ್ತಿದ್ರು. ಅದಕ್ಕೆ ಅವರು ಬಹಳ ಶ್ರಮ ಪಟ್ಟು ನಮ್ಮ ಈ ಪಕ್ಷದ ಸಂಘಟನೆ ಮಾಡಲಿಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಹೇಳಿದ್ರು ಬಹಳ ಓಡ್ಕೊಂಡು ಓಡ್ಕೊಂಡು ಬಂದು ನಾವು ಕೊಟ್ಟಿವಿ ಅಂತಂದು ಅಧಿಕಾರ ಓಡ್ಕೊಂಡು ಬಂದಿಲ್ಲ, ನಮಗೆ ಓಡ್ಕೊಂಡು ಬರಕ್ ಮಾಡ್ಯ ನಮ್ಗೆ ಫೋನ್ ಮಾಡಿ ಪ್ರೆಷರ್ ಮಾಡಿ ನಮ್ಮಲ್ಲಿ ಅದು ಮತ್ತೆ ಉಳಿದಿತ್ತು ಅದನ್ನು ಜಬರ್ದಸ್ತಿ ಒಂದು ಎಲ್ಲ ನಮ್ಮ ಈ ಚುನಾವಣೆ ಪತ್ರಕರ್ತ ಚುನಾವಣೆ ಇರ್ಬೋದು ಮುಂದೆ ಪಕ್ಷದ ಸಂಘಟನೆ ಮತ್ತು ಹೋರಾಟಗಳು ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮಾಡ್ಬೇಕಾಗ್ತದೆ. ಅದಕ್ಕೆ ನಮ್ಮ ಎಲ್ಲರ ಒಂದು ಸಹಕಾರ ನಮ್ಮ ಜೊತೆ ಇರಬೇಕು, ಅಧ್ಯಕ್ಷರ ಜೊತೆ ಇರಬೇಕು. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ರಾಘವ ಚೈತನ್ಯ ಮಾನಪ್ಪ ಆರೂರಿ ಅವರ ಕಿಲ್ಲರ ನಾವು ಅಂದ್ರೆ ನಿಜವಾದ ವಿಷಯ ಮುಚ್ಚಿಟ್ಟು ತನ್ಮೇಗ ಹಾಕೊಂಡು ಇದು ಇದು ಮಾಡ್ಬೇಕಂದ್ರ ಇದ್ರ ಬಹಳ ರಾಜಕೀಯ ಅಲ್ಲ, ಇದು ಬಹಳ ಉನ್ನತ ಮಟ್ಟದ ತನಿಖೆ ಆಗ್ಬೇಕು. ಅದಕ್ಕೆ ಆದಷ್ಟು ಸಹಾಯ ನಾವು ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತೀವಿ. ಅದಕ್ಕೆ ಇಂಥ ಒಂದು ಪರಿಸ್ಥಿತಿ ಇವತ್ತು ಹಳಂದದಾಗ ವೇಷ ಎಲ್ಲಿಗೆ ಬಂದ ಅಂತಂದ್ರೆ ಬರೀ ಒಂದು ಕೆಲಸಗಳು ಬಿಡಿಸೋದಾಗ್ಲಿ ಟ್ರಾನ್ಸ್ಫರ್ ಮಾಡೋದಾಗ್ಲಿ ಅಲ್ಲ, ಇವತ್ತು ಜೀವ ತೊಗೊಳ್ಳುವಂತ ಮಟ್ಟಿಗೆ ಇವತ್ತು ದ್ವೇಷ ರಾಜಕಾರಣ ನಡೆದ. ಇದಕ್ಕೆ ನಾವು ಎಲ್ಲ ರೀತಿಯಲ್ಲಿ ತಯಾರಿರ್ಬೇಕಾಗ್ತದೆ ಅವ್ರ ಸಲುವಾಗಿ. ಅವ್ರು ಏನ್ ಮಾಡ್ತಾರ ಅವ್ರು ಈಟ್ಕ ಜವಾಬ್ ಕೊತ್ತರಿಸಿದ್ದೆ ಹೇಗೆ ಅಂತ ಅನ್ನೋ ರೀತಿಯಲ್ಲಿ ನಾವೆಲ್ಲ ತಯಾರಾಗಬೇಕು, ಅವ್ರು ತಿಳ್ಕೊಂಡಿರ್ಬೇಕು. ಇದರಿಂದ ನಮ್ಗೆ ಎಲ್ಲರೂ ಅಲ್ಲಿ ದೂರು ಸರಿತಾರ ಅಂತಂದು ಇದ್ರ ಹತ್ತು ಪಟ್ಟು ನಾವು ಅವರಿಗೆ ಉತ್ತರ ಕೊಡೋಕ್ಕೆ ಸಮರ್ಥರಿದ್ದೀವಿ. ಆದ್ರೆ ನಾವು ಕಾನೂನಕ್ಕೆ ಮತ್ತು ಇಲ್ಲಿ ಮಾನ್ಯತೆಗೆ ಒಂದು ಇದು ಬೆಲೆ ಕೊಟ್ಟು ನಾವು ಸರಿಯಾಗಿ ಇದು ಮಾಡ್ಲತ್ತೀವಿ. ಅದಕ್ಕೆ ತಮ್ಮೆಲ್ಲರ ಒಂದು ಈ ರೀತಿಯಾದಂಥ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇರೋಣ ಅಂತಂದು ಹೇಳಿ ನಾನು ಹೇಳ್ತಾ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ನೂತನವಾಗಿ ಪ್ರಧಾನಮಂತ್ರಿಯವರ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅಧಿಕಾರವನ್ನ ಹಸ್ತಾಂತರ ಮಾಡುವ ಕಾರ್ಯಕ್ರಮದ ಈ ಕಾರ್ಯಕ್ರಮ ಮೊಟ್ಟ ಮೊದಲು ಈ ಒಂದು ವೇದಿಕೆಯಿಂದ ಮಾಂತಪ್ಪ ಆಲೂರಿಯವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇನೆ. ಸುಭಾಷ್ ಗುಪ್ತಾರವರೇ, ಅದೇ ರೀತಿ ಅಮರನಾಥ್ ಗೌಡರು, ಶಿವರಾಜ್ ಗೌಡರು, ಅನಂತ್ ಗೌಡರು ಪಕ್ಷದ ಬಗ್ಗೆ, ಪಕ್ಷದ ಸಂಘಟನೆ ಬಗ್ಗೆ ಹೇಳಿದರು. ನಾನೇನು ಅಷ್ಟೇನು ಸಂಘಟನಾ ಚತುರಲ್ಲ, ನಾನು ಒಬ್ಬ ಸಮಾಜ ಸೇವಕ. ನನ್ನ ಹಿರಿಯ ಗುರು ನನ್ನ ಎರಡನೇ ಬಾರಿ ಇಲ್ಲ ನೀನೇ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನನ್ನನ್ನು ಅಧ್ಯಕ್ಷರು ಮಾಡಿದ್ರೆ ಈ ಅಧ್ಯಕ್ಷರಂದ್ರೆ ನಾನು ದೊಡ್ಡದು ರಘುವಲ್ಲ, ನಾನಿವೆಲ್ಲ ಸೇವಕ. ಅದಕ್ಕೆ ನಾವು ಇವೆಲ್ಲ ಕೂಡಿ ಭಾರತೀಯ ಜನತಾ ಪಕ್ಷದ ಒಂದು ಧ್ವಜವನ್ನು ನಮ್ಮ ಆಳಂದದಲ್ಲಿ
ಮತ್ತೊಮ್ಮೆ ನಾವು ಈ ಭಾರತೀಯ ಜನತಾ ಪಕ್ಷದ ಒಂದು ಸರ್ಕಾರ ಆಗ್ಲಿಕ್ಕೆ ನಾವು ಹಳೆ ತಾಲೂಕ ಶಾಸಕರನ್ನೇ ಮಾಡಕ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಸಂಘಟನೆ ಮಾಡಿ ಅವರನ್ನ ಶಾಸಕರನ್ನೇ ಮಾಡೋಣ. ಅದೇ ರೀತಿ ಇವತ್ತು ಈಗ ಈಗಾಗಲೇ ಮೂವತ್ತೊಂದು ಹೇಳಿದ್ರು, ಈಗಾಗಲೇ 45-50 ದಿನದಲ್ಲಿ ನಮ್ಮ ಲೋಕಸಭಾ ಚುನಾವಣೆ ಬರ್ತಾಯಿದೆ. ಅದಕ್ಕೆ ಮೋದಿಯವರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಅಭ್ಯರ್ಥಿಗಳನ್ನ ಯಾರು ನೋಡ್ತಾರೆ, ಯಾರು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಮೋದಿಜಿ ಹಾಗೂ ಕಮಲ್ನಾಥ್ ಸೇರಿ. ಅದಷ್ಟೇ ನಮ್ಮ ಇಟ್ಕೊಳ್ಳಿ, ನಾವೆಲ್ಲ ಹಿಂದೆ ಏನ ಲೀಡ್ ಕೊಟ್ಟಿದ್ವಿ ಅದಕ್ಕಿಂತ ಹೆಚ್ಚಿನ ಒಂದು ಲೀಡನ್ನ ನಾವೆಲ್ಲ ಸಂಘಟನೆಯಿಂದ ಕೊಡೋಣ ಅಂತ ಹೇಳಿ ಭಾರಿ ಮತಗಳಿಂದ ಅದು ಹಳೆ ತಾಲೂಕಿನಿಂದ ಬೀದರ್ ಮತಕ್ಷೇತ್ರ ದೇಶದಲ್ಲಿ ಆಗ್ಲಿಕ್ಕೆ ನಾವು ಹೈಯೆಸ್ಟ್ ವೋಟ್ ಕೊಟ್ಟಿದ್ದೀವಿ ಅಂತ ಹೇಳಿ ಮನಸ್ಸುಗಳಿಗೆ ಹೋಗಿ ನಾವೆಲ್ಲ ತಯಾರಾಗೋಣ. ಅದೇ ರೀತಿ ಇವತ್ತು ನೂತನವಾಗಿ ಪ್ರಧಾನ ಮಂತ್ರಿಗಳಲ್ಲಿ ನನ್ನ ಸಂಘ ಆಯ್ಕೆಯಾದಂತ ಪ್ರಕಾಶ್ ಮಾನೆ ಅವರು ಹಾಗೂ ಸೀತಾರಾಮ್ ಜಮಾದಾರ್ ಅವರು ನನ್ನ ಸಂಘಟನೆಯ ಒಂದು ಅಲ್ಲಿಗೆ ಎಡಗೈಯಲ್ಲಿ ಕೆಲಸ ಮಾಡ್ತಾರೆ. ಅದೇ ರೀತಿ ಮುಂದಿನ ಎಲ್ಲ ಪಕ್ಷಗಳು ಮತ್ತು ಸಂಘಟನೆಯ ಬೂತ್ ಮಟ್ಟದ ಕಾರ್ಯಕರ್ತರು ಹಿರಿಯರು ಎಲ್ಲರೂ ಕೂಡಿಕೊಂಡು ಪಕ್ಷ ಮತ್ತೊಮ್ಮೆ ಸಂಘಟನೆ ಅಂತ ಒಂದು ಮುಂದಿನ ಎಲ್ಲ ಚುನಾವಣೆಗಳಲ್ಲಿ ನಾವು ದೇಶಗಳಲ್ಲಿ ಮಾಡುವಲ್ಲಿ ನಾವೆಲ್ಲರೂ ಚುನಾವಣೆ ಅಂತ ಹೇಳಿ ನಾನು ತಮ್ಮಲ್ಲಿ ಬೆಳ್ಕೊಳ್ತೀನಿ. ಈಗ ಅನಂತರಗೌಡರು ಹೇಳಿದ್ರು ಅವರ ಒಂದು ಅವಧಿಯಲ್ಲಿ ನಡೆದಂತ ಒಂದು ಸಂಘಟನೆಯ ಒಂದು ವಿವರದ ಬಗ್ಗೆ. ಅದೇ ರೀತಿ ನಮಗೂ ಸಹ ತಮ್ಮ ಸಹಕಾರ ಬೇಕು, ತಮ್ಮೆಲ್ಲರ ಸಹಕಾರದಿಂದ ನಾವು ನೀವೆಲ್ಲ ಕೂಡಿಕೊಂಡು ಇವತ್ತು ನಾವು ಭಾರತೀಯ ಜನತಾ ಪಕ್ಷವನ್ನ ಇಡೀ ಕರ್ನಾಟಕದಲ್ಲಿ ಒಂದು ಮುಂಚೂಣಿಯಲ್ಲಿ ನಾವು ಸಂಘಟನೆ ಮಾಡೋಣ. ಇದರ ಮುಂದಿನ ಚುನಾವಣೆಗಳಲ್ಲಿ ನಾವೆಲ್ಲ ಒಂದು ರೀತಿಯಲ್ಲಿ ಜಯಭೇರಿ ವ್ಯವಸ್ಥೆಗಳು ಯಾವ ರೀತಿ ತಂತ್ರಗಳಬೇಕು ಅದೇ ರೀತಿ ನಾವೆಲ್ಲ ಮಾಡಿ ಭಾರತೀಯ ಜನತಾ ಪಕ್ಷ ಮುಂಚೂಣಿ ತರೋಣ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ತಮ್ಮ ಪಾದಗಳಲ್ಲಿ ನಮಿಸಿ ನನ್ನ ಮಾತುಗಳಲ್ಲಿ ವಿವರ ಹೇಳುತ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ.